ಹಲೋ. ಇದು ಕೊಣಾಜೆ ಎಎಸ್ಐ ಮಾತಾಡುದು. ಹಾ, ಕೊಣಾಜೆ ಎಎಸ್ಐ ಮಾತಾಡುದು, ಪೊಲೀಸ್. ಹಾ ಹೇಳಿ. ನೀವು ನಿನ್ನೆ ನಳಿನಾಕ್ಷಿ ಅನ್ನೋರಿಗೆ ಫೋನ್ ಮಾಡಿ ಮಾತಾಡಿದಿರಾ? ಹೌದಾ, ಏನು ವಿಷಯ? ಅದು ಮೊನ್ನೆ ಇದು ಜಗಳ ಆಗಿತ್ತಲ್ಲ ಸರ್. ಅದು ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ನಿನ್ನೆ ನಿಮ್ಮ ಮೇಲೆ, ಮತ್ತೆ ಅನಿತಾ ಕಾಸರಗೋಡು, ಆಮೇಲೆ ರವೀಂದ್ರ ಶೆಟ್ಟಿ, ಸಂತೋಷ್ ಶೆಟ್ಟಿ, ಮನೋಜ್ ಶೆಟ್ಟಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಸಂತೋಷ್ ಶೆಟ್ಟಿ ಪರಿಚಯ ಉಂಟ ನಿಮಗೆ? ಸಂತೋಷ್ ಶೆಟ್ಟಿ ಇಲ್ಲ. ಇಲ್ವಾ? ಅವರಿಗೆ, ಅವ್ರು ಬೆಂಗಳೂರಲ್ಲಿ ಇದ್ದಾರಂತೆ, ಈಗ ಸ್ಟೇಷನ್ಗೆ ಎಸ್ಐ ಬರ್ಲಿಕ್ಕೆ ಹೇಳಿದ್ದಾರೆ. ನಿಮ್ದು ಮನೆಯಲ್ಲಿ ನಾರಾವಿಯ? ಹೌದಾ ಹೌದಾ, ಯಾವಾಗ ಬರ್ತೀರಿ? ಇಲ್ಲ ಸರ್, ಇವ್ರದ್ದು ನೋಡಿ ಅದು ಎಫ್ಐಆರ್ ಮಾಡಿದ್ದಾರೆ ಮೊನ್ನೆದು, ಅವರು ಅಲ್ಲಿ ಹೊಡೆದಿದಾರಲ್ಲ ಅಲ್ಲಿ ಹೋಗಿ, ಅದು ಕೇಸ್ ಆಗಿದ. ಇಲ್ಲ ಮತ್ತೆ ನಾವು ಬೇರೆ ಕಂಪ್ಲೇಂಟ್ ಆಗಿದೆ ನಿನ್ನೆ ಜಸ್ಟ್ ಒಂದು ಫೋನಲ್ಲಿ ಫೋನಲ್ಲಿ ಮಾತಾಡಿದ. ಕೆಲವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಿ ಒಂದು 17 ವರ್ಷದ ಹುಡುಗಿನ ಕೂಡಿ ಹಾಕಿ ಎದೆಗೆಲ್ಲ ಒದ್ದು ಆ ಬಿಸಿನೀರು ಕೊಟ್ಟು ಸೌಜನ್ಯಲಾಗಿ ಸಾಯಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದ್ಸಲ ಕೇಸ್ ಆಗುದಿಲ್ಲ ಸರ್? ಆಗ್ತದೆ. ಮತ್ತೆ ಯಾಕೆ ಕೇಸ್ ಮಾಡಿಲ್ಲ, ಎಫ್ಐಆರ್ ಮಾಡಿಲ್ಲ? ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಬಂಟ್ವಾಳದಲ್ಲಿ ಮಾಡಿದ್ದಾರೆ. ಬಂಟ್ವಾಳದಲ್ಲಿ ಮೊನ್ನೆ ಇವರು ಯಾರು ನಮ್ಮ ಕಾರ್ಕಳದ ಯಾರು ಶೈಲಜಾ ಮೇಡಮ್ನೆಲ್ಲ ಕರೆಸಿ, ಇವರು ಉಪಾಯದಿಂದ ಫೋನ್ ಮಾಡಿ ಕರೆಸಿ, ಅಲ್ಲಿ ಮೊನ್ನೆ ಇದು ಜಗಳ ಆಯ್ತಲ್ಲ, ಬಂಟ್ವಾಳ ಸ್ಟೇಷನ್ ಬರುತ್ತೆ ಅದು, ಅಲ್ಲಿ ಉಪಾಯದ ನಮ್ಗೆ ಇಲ್ಲಿ ನಾವು ದುಡ್ಡು ಕಟ್ತಾ ಇಲ್ಲ, ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ, ನೀವು ಒಂದು ಬಂದಿದ್ದು ಮಾತಾಡಿ ಅಂತೇಳಿ ಉಪಾಯದಿಂದ ಕರೆಸಿದ್ದು. ಕರೆಸಿದ್ದು ಯಾರು? ಸೇವನ ಕಡೆ ಅವ್ರೆ. ಇವರು ಪಾಪ ಅನ್ಕೊಂಡ್ ಬಿಟ್ರು ಹೋದ್ರಲ್ಲಿ, ಹೋದವರನ್ನ ಇವರನ್ನೊಂದು 4-5 ಜನರನ್ನ ಒಂದು ಮನೆಯಲ್ಲಿ 11 ಗಂಟೆಯಿಂದ 3 ಗಂಟೆ ತನಕ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಇವರಿಗೆ. ಹೌದು, ಹಲ್ಲೆ ಮಾಡಿದ್ದಾರೆ. ಅವ್ರು ಮತ್ತೊಬ್ರು ಯಾರಂತೆ, ರವಿ ಅನ್ನೋರು ಬಂಟ್ವಾಳ ಹಾಸ್ಪಿಟಲ್ ಅಲ್ಲಿ ಇದ್ರು, ಎದೆಗೆಲ್ಲ ಒದ್ದಿದ್ದಾರೆ ಅವ್ರಿಗೆ, ಏಜ್ ಆದವ್ರು ಪಾಪ. ಅದ್ರಲ್ಲಿ ಒಬ್ಳು 17 ವರ್ಷದ ಹುಡುಗಿ ಇದ್ಲು. ಆ ಹುಡುಗಿಗೆ ಎದೆಗೆಲ್ಲ ಒದ್ದು ತಲೆ ಸುತ್ತು ಬಿದ್ದಿದ್ದಾಳೆ. ಬಿದ್ದಾಗ ನೀರ್ ಕೇಳಿದ್ದಾರೆ ಇವರು. ನೀರ್ ಕೇಳಿದಕ್ಕೆ ಕುದಿಯುವ ನೀರ್ ತಂದು ಕೊಟ್ಟು, ಕುಡಿ ಇದ್ನ, ಕುಡಿ ಸೌಜನ್ಯಲಾಗಿ ಸಾಯಿ ನೀನು. ಎಂತ ವಿಕೃತ ಮನುಷ್ಯರು ಇವರು. ನಾವೊಂದು ಫೋನ್ ಮಾಡಿ ಮಾತಾಡಿದ್ರೆ, ನಾವಂದ್ರೆ ಅಲ್ಲಿ ರವಿಯಣ್ಣನ ಮನೆ ಹತ್ರ ಹೋಗಿದ್ದಾರೆ ಯಾರು, ನಳಿನಾಕ್ಷಿ ಅನ್ನೋರು, ಒಂದು 3 ಜನ ಗಂಡಸರನ್ನ ಕರ್ಕೊಂಡು. ಅವರು ರವಿಯಣ್ಣವರು ಮನೆಯಲ್ಲಿ ಇರದಾಗ ಇವ್ರು ಹೋಗಿದ್ದು ತಪ್ಪಲ್ಲಿ, ಯಾಕೆ ಹೋಗ್ಬೇಕು? ಇವರು ಸೇವನರತರಾಗಿದ್ರೆ ಸೇವನರತರ ಬಗ್ಗೆ ಸಂಬಳ ತಗೊಳ್ತಾರೆ, ಅದಕ್ಕೋಸ್ಕರ ದುಡಿಲಿ ಇವರು. ದುಡಿಯೋದು ಮಾತ್ರ. ಇವರು ಹಲ್ಲೆ ಮಾಡೋದು, ಬೆದರಿಕೆ ಹಾಕೋದು ಎಂತಕ್ಕೆ ಸರ್? ನಾನು ಕೂಡ ಧರ್ಮಸ್ಥಳ ಯೋಜನೆಯಲ್ಲಿ ಇದ್ದೇನೆ, ನಮ್ಮ ನಾರವಿಯಲ್ಲಿ ಒಂದೇ ಚೂರು ಚೂರು ಕಿರಿಕಿರಿ ಮಾಡಿದ್ರು ನಮ್ಮ ಸೇವನರ ಹತ್ರ. ಅಷ್ಟು ಒಳ್ಳೆದಿದ್ದಾರೆ ಅವರು. ಅವ್ರದ್ದು ಎಂತ ಕೆಲಸ ಉಂಟು ಅದನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನ ಅದಕ್ಕೆ ಕರೀರಿ, ಇದಕ್ಕೆ ಬನ್ನಿ, ಯಾವುದಕ್ಕೂ ಕರೆಯಲ್ಲ ನಮ್ಗೆ. ಎಂತ ಟಾರ್ಚರ್ ಮಾಡ್ತಿಲ್ಲ ನಮ್ಮ ನಾರವಿಯಲ್ಲಿ. ಇಡೀ ನಮ್ಮ ನಾರವಿಯಲ್ಲಿ ಎಲ್ಲ ಇರುದು, ನಮ್ಮ ಕಾರ್ಕಳ, ನಿಟ್ಟೆ, ಬೆಳ್ಮಾನ, ಅಲ್ಲಿ ಕಾಸುಗಳು, ಆ ಕಡೆ ಎಲ್ಲ ತುಂಬಾ ಜಗಳ ಆಗ್ತುಂಟು. ನಮ್ಮ ಕಡೆ ಕ್ಲೀನು. ನಾನು ವಾರ ವಾರ, ನಂಗೆ 1.5 ಸಾವಿರ ಕಂತ ಹಾಕ್ಲಿಕ್ಕೆ ಉಂಟು, ನಾನು 1.5 ಸಾವಿರ ಕಟ್ತಾನೆ ಇದ್ದೀನಿ. ನಮ್ಮ ಕಿರಿಕಿರಿ ಮಾಡ್ತಿಲ್ಲಲ್ಲ, ನಾವು ತೆಗ್ದಿದ್ದೀವಿ ಕಟ್ಟಬೇಕು ಅದನ್ನ. ಇನ್ನು ಬೇಕಾದ್ರೆ ನಮ್ಗೆ ಸಾಲ ಕೊಡ್ತಾರೆ, ಯಾಕಂದ್ರೆ ನಮ್ದು ಕ್ಲೀನ್ ಕಂತ ಹಾಕ್ತಿದ್ದೀವಿ ನಾವು. ಇವರೊಂದು ಫೋನ್ ಮಾಡಿದೇವೆ ಅಂತ ಹೇಳಿ ಕಂಪ್ಲೇಂಟ್ ಮಾಡುದಾದ್ರೆ ನಮ್ಗೆ ಎಷ್ಟೋ ಕಂಪ್ಲೇಂಟ್ ಮಾಡ್ಲಿಕ್ಕಿದೆ ಸರ್. ನಮ್ಗೆ ಫೇಕ್ ಐಡಿ ಅಲ್ಲಿ ಮೊನ್ನೆ ಇಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದೆ ನಾನು. ಇಲ್ಲಿ ಮಂಗಳೂರಲ್ಲಿ ಪ್ರವೀಣ್ ಸುವರ್ಣ, ಸುಜಿತ್ ಬುಜ್ಜಾರಿ, ಮತ್ತೆ ಬಾಬು ನಾಯ್ಕ ಫೇಕ್ ಅಕೌಂಟ್. ಇವು ಸೈಬರ್ ಕ್ರೈಮ್ ನವರಿಗೆ ಇದನ್ನ ಹಿಡಿಯಕಾಗಲ್ಲ. ಬೆಳ್ತಂಗಡಿ, ನಮ್ಗೆ ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್, ಕಾರ್ಕಳದಲ್ಲಿ ಕಂಪ್ಲೇಂಟ್, ವೇಣೂರಲ್ಲಿ ಕಂಪ್ಲೇಂಟ್, ಯಾಕೆ ಸೌಜನ್ಯ ಪರ ಹೋರಾಟ ಮಾಡ್ತಿದೀವಿ ನಾವು. ನಮ್ಗೆ ಈ ಸೌಜನ್ಯಲಿಗೆ ನ್ಯಾಯ ಸಿಕ್ಕಿದ್ರೆ ನಾವು ಹೋರಾಟ ಮಾಡ್ತೀವಿ ಸರ್. ಆ ಒಂದು ಇನ್ನು ಜೀವ ಎಂತ ಆಗಿದೆ ಪಾಪ, ನಾವು ಕಣ್ಣಲ್ಲಿ ನೋಡಿದವರು. 2012 11-10 ತಾರೀಕಿಗೆ ಡೆಡ್ ಬಾಡಿಯನ್ನು ಕಣ್ಣಾರೆ ಕಂಡವ್ರು ನಾವು. ನಮ್ಗೆ ಹೇಗೆ ಆಗಿರ್ಬೋದು ನಮ್ದು? ಇಷ್ಟೆಲ್ಲ ಸಾಕ್ಷಿ ಇದ್ರು ಕೂಡ ಈ ಮಗುವಿಗೆ ನ್ಯಾಯ ಸಿಗುದಿಲ್ಲ ಅಂತ ಹೇಳಿದ್ರೆ ನಮ್ದು ಹೋರಾಟ ಇನ್ನು ಹೇಗಿರ್ಬೇಕು ಸರ್? ಇವ್ರು ನೋಡಿದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಎಂತ ಕಂಪ್ಲೇಂಟ್ ಮಾಡ್ತಾರೆ ಇವರು? ಇಷ್ಟೆಲ್ಲ ಸಾಕ್ಷಿ ಇದ್ರು, ನಾವೊಂದು ಫೋನ್ ಮಾಡಿ ಮಾತಾಡಿದಕ್ಕೆ ಇಷ್ಟು ಇದು ಮಾಡಿ ಕಂಪ್ಲೇಂಟ್ ಮಾಡೋದಾದ್ರೆ ನಾವು ಯಾವ ರೀತಿ ಆಕ್ಷನ್ ತಗೊಳ್ಬೇಕಾಗದ್ರೆ? ಅದೇ ಈಗ ಯಾರು ಗೊತ್ತಾ, ಸಂತೋಷ್ ಶೆಟ್ಟಿ ಅವರಿಗೆ ಮಾತಾಡಿದ್ದಾರೆ ಫೋನ್ ಮಾಡಿ, ಆಮೇಲೆ ರವೀಂದ್ರ ಶೆಟ್ಟಿ ಫೋನ್ ಮಾಡಿ ಮಾತಾಡಿದ್ದಾರೆ, ಮತ್ತೆ ಮನೋಜ್, ಮತ್ತೆ ನಿಮ್ದು ವಿಜಯ ನಾರಾವಿ, ಮತ್ತೆ ಅನಿತಾ ಕಾಸರಗೋಡು. ಮತ್ತೆ ಅದ ಪೋಸ್ಟ್ ಅದರಲ್ಲಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ಯಾರು? ಅದು ತುಂಬಾ ಜನ ಮಾಡಿದ್ದಾರೆ. ಅದು ಅವರ ಫೋಟೋ ಹಾಕಿ ತುಂಬಾ ಜನರಲ್ಲಿ ಪೋಸ್ಟ್ ಉಂಟು ಅದು.
ಗ್ರೂಪ್ ಅಲ್ಲೆಲ್ಲ ಅದೇ ಬರ್ತುಂಟು, ಅದ್ರ ಬಗ್ಗೆನ ಚರ್ಚೆ. ಇವರೊಂದು ಹೆಣ್ಣಾಗಿ ಹೆಣ್ಮಕ್ಳಿಗೆ ಈ ರೀತಿ ಮಾಡ್ತಾರಲ್ಲ, ಇವ್ರು ಎಂತವ್ರಾಗಿರ್ಬೇಕು. ಈಗ ನಾನು ಕೂಡ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಿದ್ರೆ ನಂದು ಕೆಲಸ ಉಂಟು ಎಷ್ಟುಂಟು ಅಷ್ಟು ಮಾಡೋದು ಬಿಟ್ರೆ ಸಂಬಳ ತಕೊಂಡಿದ್ದಕ್ಕೆ ಈ ಎಲ್ಲ ಇದೆಲ್ಲ ಯಾಕೆ ಹಲ್ಲೆ ಮಾಡೋದು, ಬೆದರಿಕೆ ಹಾಕೋದು ತಪ್ಪಲ್ಲ ಇವ್ರದ್ದು, ಮತ್ತೆ ಯಾಕೆ ಮಾಡ್ಬೇಕು? ಇವರು ಮಾತಾಡಿದ ಕಾಲ್ ರೆಕಾರ್ಡ್ ಸಮೇತ ನಮ್ಮವ್ರ ಹತ್ರ ಉಂಟು. ಇವ್ರು ಯಾವ ರೀತಿ ಮಾತಾಡ್ತಾರೆ, ನಿಮ್ಮನ್ನು ಬಿಡಲ್ಲ, ನಿಮ್ಗೆ ಎಫ್ ಐ ಆರ್ ಮಾಡಿಸ್ತೀವಿ, ನಿಮ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಇವ್ರಿಗೊಂದು ಕಂಪ್ಲೇಂಟ್ ಒಂದು ಮಾಡೋದು ಬಿಟ್ರೆ ಬೇರೆ ಎಂತ ಇಲ್ವಾ? ಇವ್ರು ನ್ಯಾಯ ಪ್ರಕಾರ ಹೋರಾಡ್ಲಿ ಸರ್, ನಾ ಹೇಳುದು ನ್ಯಾಯ ಪ್ರಕಾರ ಹೋರಾಡ್ಲಿ. ನಾವೊಂದು ಸ್ಟೇಟಸ್ ಹಾಕಿದ್ರು ಕಂಪ್ಲೇಂಟ್, ಒಂದು ಅವ್ರದ್ದು ಹೆಸರು ಎತ್ತಿದ್ರು ಕಂಪ್ಲೇಂಟ್. ಇವರು ತಪ್ಪು ಮಾಡಿಲ್ಲ ಅಂದ್ರೆ ಇವ್ರಿಗೆ ಭಯ ಯಾಕೆ? ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಂಗೆ ಭಯ ಯಾಕೆ ಯಾಕೆ ಸರ್? ನಾನು ಇವಳಿಗೆ ನಲಿನಾಕ್ಷಿಗೆ ಫೋನ್ ಮಾಡಿದೆ, ನಾನು ಕೂಲ್ ಆಗಿ ಮಾತಾಡಿದೆ, ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ, ಅವಳ ಹತ್ರ ಮಾತಾಡಿದ್ ನಾನು. ಅವಳು ಯಾವ ರೀತಿ ಮಾತಾಡಿದಾಳೆ ಅಂತೇಳಿ ನೀವೇ ನೋಡಿ ಸರ್, ಎಂತೆಂತ ಮಾತಾಡ್ತಿದ್ದಾಳೆ, ಎಂತೆಂತ ಶಬ್ದ ಹೆಂಗಸಿನ ಬಾಯಲ್ಲಿ ಅಂತ ಮಾತು ಬರುತ್ತ ಸರ್? ಅವಳು ಹೆಂಗಸ ಅವಳು. ನಾನು ಹೇಳಿದೆ ನೀನ್ ಎಂತ ಹೇಳ್ತಿದ್ದೆ ಅದೆಲ್ಲ ನಿನ್ಗೆನೆ ಅನ್ವಯ ಆಗತ್ತೆ, ನನ್ಗೆ ಹೇಳ್ಬೇಡ. ನೀನ್ ಎಂತ ನಿನ್ನ ಬಾಯಿಂದ ಎಂತ ಶಬ್ದ ಬರ್ತುಂಟು ಅದೆಲ್ಲ ನೀನೆ, ನನ್ನ ನಾನ್ ಹೇಳಲ್ಲ ನಿಂಗೆ, ಅದು ನೀನೆ ನೀನಾಗಿ ನೀನ್ ಹೇಳ್ತಿದ್ಯ, ನಾನ್ ನಿಂಗೆ ಅಂತ ಶಬ್ದ ಮಾತಾಡಲ್ಲ. ನಾನ್ ರೆಕಾರ್ಡ್ ಕೂಡ ಮಾಡಿದೆ ಮಾತಾಡ್, ನಾನ್ ಈಗ ಎಂತ ಗೊತ್ತಾ, ನಾನು ಯಾರ ಹತ್ರ ಮಾತಾಡಿದ್ರು ಈಗ ರೆಕಾರ್ಡ್ ಮಾಡ್ಕೊಳ್ತೀನಿ ನಾನು ಸರ್. ಅಂದ್ರೆ ನನ್ಗೆ ಸಾಕ್ಷಿ ಅದೇ ಬೇಕಲ್ಲ, ನಮ್ಗೆ ಸಾಕ್ಷಿ ಸಿಗುದು ಅದ್ರಲ್ಲಿ ಮಾತ್ರ, ಬೇರೆ ಎಂತ ಹೇಳಿದ್ರು ಸಾಕ್ಷಿ ಇಲ್ಲ. ಒಂದೊಂದು ತೇಜವಧೆ ಮಾಡೋದು ನೋಡಿದ್ರೆ ಇವರು ಧರ್ಮಸ್ಥಳ ಕಡೆ ಇರುವವರು ಯಾಕೆ ಹೋರಾಟ ಮಾಡ್ಲಿ? ಅವ್ರು ಅವರಾಗಿ ಹೋರಾಟ ಮಾಡ್ಲಿ, ನಾವು ನಾವು ನಮ್ಮಾಗಿ ಹೋರಾಟ ಮಾಡಿ. ನಮ್ಮ ಹೆಣ್ಮಕ್ಳನ್ನು ಬಳಸ್ಕೊಂಡು ಇವ್ರು ಯಾಕೆ ಈ ರೀತಿ ಮಾಡ್ತಾರೆ? ನಮ್ದು ಫೋಟೋ ಹಾಕೋದು, ನಮ್ದು ಮನೆದು ಫೋಟೋ ಹಾಕೋದು, ನಮ್ದು ವ್ಯಾಪಾರದ ಬಗ್ಗೆ ಇದು ಪೋಸ್ಟ್ ಹಾಕೋದು, ನಾನೊಂದು ಡ್ರಾಮಾ ಆರ್ಟಿಸ್ಟ್ ಅದಕ್ಕೆ ಒಂದು ಕಲಂಕ ತರೋದು, ಅದೆಲ್ಲ ಯಾಕೆ ತೇಜವದ್ದೆ ಮಾಡ್ಬೇಕು? ನನ್ನ ಹತ್ರ ಸಾಕ್ಷಿ ಬೇಕಾದಷ್ಟು ಉಂಟು, ಇವರು ಜೀವನ ಪೂರ್ತಿ ಜೈಲಲ್ಲಿ ಕೊಲಿಯುವಷ್ಟು ಸಾಕ್ಷಿ ನನ್ನ ಹತ್ರ ಉಂಟು. ಆದ್ರೆ ನಾನು ಕಂಪ್ಲೇಂಟ್ ಮಾಡಕ್ ಹೋಗಲ್ಲ, ನಾ ಹೋಗಲ್ಲ ಕಂಪ್ಲೇಂಟ್ ಮಾಡ್ಲಿಕ್ಕೆ. ಈ ಕಂಪ್ಲೇಂಟ್ ಮಾಡಿದ್ರೆ ಇವ್ರ ಮಾನನಷ್ಟು 1 ಕೋಟಿ ಎಲ್ಲ ಎಷ್ಟೋ ಕಟ್ಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಇವರು. ನಾನು ಆದ್ರೂ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ. ನಂಗೆ ಎಂತ ಬೇಕಾಗಿದೆ, ನಂಗೆ ನನ್ನ ಮನೆ ಮಗಳು ಅವಳು ಸೌಜನ್ಯ, ನನ್ಗೆ ಒಂದು ಗಂಡು ಮಗ, ಆದ್ರೆ ಆ ಮಗು ನನ್ನ ಮಗಳು, ಅವಳಿಗೆ ನ್ಯಾಯ ಸಿಗ್ಬೇಕು. ಈಗ ನಿಮ್ಮಲ್ಲಿ ನಿಮ್ ಕಡೆ ಪೋಸ್ಟ್ ಮಾಡಿದೆಲ್ಲ ಉಂಟಲ್ಲ ಎಲ್ಲ ಇದೆ ನನ್ನ ಹತ್ರ, ಅದನ್ನೆಲ್ಲ ತಕೊಂಡು ಬನ್ನಿ. ನಾನು ಇಲ್ಲ ಸರ್, ನಾನು ಎಲ್ಲ ಕಂಪ್ಲೇಂಟ್ ಮಾಡಕ್ಕೆ ನಮ್ಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಅವ್ರದ್ದು ಮಿಸ್ಟೇಕ್ ಅವ್ರದ್ದು ಸಹ ಉಂಟಲ್ಲ, ಅವ್ರದ್ದು ಏನು ಇದಲ್ಲ. ಶುಭರಾಯ್ ಅಂತ, ಶುಭರಾಯ್ ನಂದು ನಿಜ ಒಪ್ಕೊಳ್ತೀನಿ, ನನ್ ಗುಡ್ಸಲು ಮನೆ, ನಾನೊಂದು ಮಗನ ಹಿಡ್ಕೊಂಡು ಜೀವನ ಮಾಡ್ತಿರೋದು ಗುಡಿಸಲು ಮನೆಯಲ್ಲಿ ಇರೋದು ನಿಜ ಒಪ್ಕೊಳ್ತೀನಿ. ಬೀದಿ ವ್ಯಾಪಾರ ಮಾಡೋದು ಒಪ್ಕೊಳ್ತೀನಿ ನಾನು. ಆದ್ರೆ ಆ ಬೀದಿ ವ್ಯಾಪಾರ ಮಾಡೋದಕ್ಕೆ ಬ್ಯಾರಿಗಳ ಜೊತೆ ನಿಂತು ಕುಂತು ಮಲಗಿ ವ್ಯಾಪಾರ ಇವಳದು, ಜೋಪುಡಿ ಮನೆಯಲ್ಲಿ ವಾಸ ಮಾಡುವವಳು ಇವಳು, ಇವಳು ಸೂಳೆ. ನಾನು ಸೂಳೆ ಆಗಿರ್ತಿದ್ರೆ ಇಂಥ ಜೋಂಪಡಿ ಮನೆ ಅವಶ್ಯಕತೆ ಇಲ್ಲ ನಂಗೆ, ಬೀದಿ ವ್ಯಾಪಾರ ಅವಶ್ಯಕತೆ ಇಲ್ಲ. ನಾನು ಐಷಾರಾಮಿ ಜೀವನ ಮಾಡ್ತಿದ್ದೆ ನಾನು ಸರ್. ನಾನು ಮರ್ಯಾದೆಯಿಂದ ನನ್ನ ಮಗನ ಸಾಕ್ತಿದ್ದೀನಿ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ 2.5 ಲಕ್ಷ ಖರ್ಚು ಮಾಡಿದ್ದೆ ಹೆಂಗ್? ನಾನು ನನ್ನ ಇದ್ದ ಚಿನ್ನ ಎಲ್ಲ ಇದು ಮಾಡಿ ಯಾರ ಕೈ ಕಾಲು ಹಿಡ್ದು ಈಗ ಒಂದು ಮನೆ ಆಗ್ಬೇಕಂತ ಸಂಘ ಸಂಸ್ಥೆಗೆ ಮೊರೆ ಹೋಗಿದ್ದೇನೆ ನಾನು. ಅದಕ್ಕೆ ಹೇಳ್ತಿದ್ದಾರೆ ಇವಳು ಭಿಕ್ಷೆ ಬೇಡ್ತಿದ್ದಾಳೆ, ದುಡ್ಡು ಮಾಡ್ತಿದ್ದಾಳೆ, ಇವಳು ಸೂಳೆ, ಅವರಿಂದ ದುಡ್ಡು ಕೇಳ್ತಿದ್ದಾಳೆ. ನಾನೊಂದು ಅದೊಂದು ತುಂಬಾ ವೈರಲ್ ಆಗಿತ್ತು, ನಾನು ಸಂಘ ಸಂಸ್ಥೆಯವರಿಗೆ ಒಂದು ಅರ್ಜಿ ಬರೆದಿದ್ದು, ಅದು ಪೋಸ್ಟ್ ಹಾಕುದು ಇವರು, ಇವಳು ಸೂಳೆ, ಇವರೆಲ್ಲರಿಂದ ದುಡ್ಡು ತೆಗೆಯುತ್ತಾರೆ. ಹಾಗೆ ಎಂತೆಂತ ಅಪವಾದ ಹಾಕಿದ್ದಾರೆ, ಎಂತೆಂತ ತೇಜವಾದ ಮಾಡ್ತಿದ್ರೆ, ಅದು ನಂಗೆ ಲೆಕ್ಕನೇ ಇಲ್ಲ. ಹೌದು, ಯಾಕೆ ಈ ರೀತಿ ಮಾಡ್ಬೇಕು? ಇಲ್ಲಿ ನನ್ನ ಮನೆಗೆ ಬಂದು ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಮಾತಾಡ್ಲಿ. ಯಾರ್ಯಾರ ಅಶ್ರಫ್ ಬ್ಯಾರಿ ಅಂತೆ, ಅವನು ಬ್ಯಾರಿ ಅಂತೆ, ಅವನೊಟ್ಟಿಗೆ ಚಕ್ಕಂದಂತೆ, ಯಪ್ಪ ಯಾಕೆ ಹೇಳ್ಬೇಕು? ನಮ್ಮ ನಮ್ಮ ಹಿಂದ್ ಮಕ್ಳಿಗೆ ಮುಸ್ಲಿಂನವ್ರು ಬೇಕಾ ಚಕ್ಕಂದಾಡ್ಲಿಕ್ಕೆ? ನಮ್ಮ ಹಿಂದಲ್ಲಿ ಇಲ್ವಾ ಯಾರು ಗಂಡಸಿಲ್ವಾ? ಆದ್ರೆ ನಾನು ಆ ಕೆಲಸ ಮಾಡಲ್ಲ ಸರ್. ನಾನು 11 ವರ್ಷದಿಂದ ಜೋಂಪುಡಿ ಮನೆಯಲ್ಲಿ ಇರ್ಲಿಕ್ಕೆ ಕಾರಣ ನನ್ನ ಮಾನ ಮರ್ಯಾದೆಯಿಂದ ಬದುಕಿದ್ರಿಂದ, ಇಲ್ಲದಿದ್ರೆ ಇಷ್ಟೊತ್ತು ಯಾವಾಗ್ಲೂ ಒಂದು ಮನೆ ಮಾಡ್ತಿದ್ದೆ ನಾನು. ನನ್ ಬೇಕಾದ್ರೆ ನಮ್ದು ಲೈವ್ ಆಗಿ ನನ್ನ ಮನೆ ತೋರಿಸ್ತೇನೆ, ನಾನು ಈಗ ಇದ್ದ ಸ್ಪಾಟ್ ಇದ್ದಿದ್ ಮನೆ ತೋರಿಸ್ತೇನೆ. ಅದನ್ನ ನೋಡ್ಬಿಟ್ಟು ನೀವು ನಿರ್ಧಾರ ಮಾಡಿ ಸರ್, ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೇನೆ. ನಮ್ಗೆ ಕೇಸ್ ಅದನ್ನ ಕಂಟಿನ್ಯೂ ಇವ್ರು ಅರ್ಥ ಮಾಡ್ಕೊಳ್ಕೋಬೇಕು ಸರ್. ನಮ್ಮ ಸೇವಾನಿರತರಿದ್ದಾರೆ, ಸುಪ್ರೇಜರ್ ಇದ್ದಾರೆ, ಸೇವಾ ಪ್ರತಿನಿಧಿ ಎಷ್ಟು ಒಳ್ಳೇದಿದ್ದಾರೆ ನಮ್ಮ ನರವೇಲಿ, ಒಂದು ಚೂರ್ ಚೂರ್ ಕಿರಿಕ್ ಮಾಡೋದಿಲ್ಲ. ನೀವು ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ ಯಾವ್ದಕ್ಕೂ ಕರೆಯಲ್ಲ. ಅದೊಂದು ಮಾನವ್ಯತೆ ಅವ್ರದ್ದು ನೋಡಿ, ಅದು ಅಂತ ಕೆಲಸ ಮಾಡೋರು. ಇವರು ದರ್ಬಾರ್ ತೋರಿಸೋದಂತೆ, ಹೋಗಿ ಉಪಾಯದಿಂದ ಕರೆಸೋದು, ಇವರಿಗೆ ಮುಖ ಇಲ್ವಾ?
ಫೇಸ್ ಟು ಫೇಸ್ ಇದ್ ಮಾಡ್ಲಿಕ್ಕೆ ಮುಖ ಇಲ್ವಾ ಇವರಿಗೆ? ಒಂದು ಹೆಣ್ಣಾಗಿ ಹೆಣ್ಣಿಗೆ ಶತ್ರು ಇವರಲ್ಲ. ಆ 17 ವರ್ಷದ ಹುಡುಗಿ ಎಂತ ಮಾಡಿದಾಳೆ ಇವರಿಗೆ? ಆ ಕುದಿಯುವ ನೀರು ಕೊಟ್ಟಿದಾರಲ್ಲ, ತಲೆ ಸುತ್ತು ಬಂದಾಗ ನಾವ್ ಎಂತ ಮಾಡ್ಬೇಕು? ಒಂದು ಒಂದು ಲೋಟ ನೀರು ಕೊಡ್ಬೇಕು, ಮಾನವ್ಯತೆ ಅದು. ಇವರು ಕುದಿಯುವ ನೀರು ತಂದು ಕೊಟ್ಟು ಈ ರೀತಿ ಮಾಡಿದ್ದಾರೆ. ಈ ಕೇಸ್ ಮಾಡಿದ್ರೆ FIR ಮಾಡಲ್ಲ ಅವ್ರ ಧರ್ಮಸ್ಥಳದ ಕಡೆ ಅವರಿಗೆ. ಯಾರಿಗೆ ಕೇಸ್ ಮಾಡಿದ್ರು FIR ಮಾಡಲ್ಲ. ಆ ರಾಕೇಶ್ ಶೆಟ್ಟಿಗೆ ಒಂದು ಎಷ್ಟೋ ಕೇಸ್ ಆಯ್ತು, ಒಂದೇ ಒಂದು FIR ಇಲ್ಲ ಅವನಿಗೆ. ನಾವು ಕೇಸ್ ಕೊಟ್ಟರು ಅದು ತಗೊಳ್ಳಲ್ಲ. ನಾನು ಮೊನ್ನೆ ಶುಭರ ನನ್ನ ಬಗ್ಗೆ ಪೋಸ್ಟ್ ಹಾಕಿದ್ಲು, ನಾರಾಯಣ ಸ್ಟೇಷನ್ ಅಲ್ಲಿ, ವೇಣೂರ್ ಸ್ಟೇಷನ್ ಅಲ್ಲಿ ಶುಭರಾಯಿ ಹಾಕಿದ ಪೋಸ್ಟ್ ಅನ್ನು ತಕೊಂಡೋಗಿ ನಾನು ವೇಣೂರ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ನಾನು. ಅವ್ರೆಂತ ಒಂದು ಸ್ಟೇಟ್ಮೆಂಟ್ ಇಲ್ಲ, ನಮ್ಮ ಹೇಳಿಕೆ ಇಲ್ಲ, ನಮ್ಗೆ ಹಿಂಬರ ಇಲ್ಲ. ಒಂದು ಫೋನ್ ನಂಬರ್ ತಕೊಂಡಿದ್ದಾರೆ, ಅದು ಒಂದು ಕಾನೂನು ಸರ್. ಈಗ ನಿಮ್ಗೆ ಗೊತ್ತಿರ್ಬೋದು ನೀವು. ಅದಕ್ಕೆ ನಾವ್ ಎಂತ ಮಾಡಿದ್ವಿ, ನಾವು ಈಗ ಬೆಳ್ತಂಗಡಿ ಸ್ಟೇಷನ್, ವೇಣೂರು ಸ್ಟೇಷನ್ ನಂಬುವ ಇಲ್ಲ. ಈ ಬೆಳ್ತಂಗಡಿ ಸ್ಟೇಷನ್ ಸರಿಯಾಗಿರ್ತಿದ್ರೆ, ಈಗ ನಿಮ್ಮಂತ ಅಧಿಕಾರಿ ಇರ್ತಿದ್ರೆ, ಈ ಮಗುವಿಗೆ 11 ವರ್ಷ ಬೇಕಾಗಿಲ್ಲ ಸರ್ ನ್ಯಾಯ ಸಿಗ್ಲಿಕ್ಕೆ. ಇವರೊಂದು ಹಾಕಿದ ಒಂದು ಹಾಕಿಗೆ ಒಂದು ಮರ್ಯಾದೆ ಕೊಟ್ಟು ನಿಯರ್ತಲ್ಲಿ ದುಡಿಲಿ ಸರ್. ಯಾಕೆ ಇದು ಅವ್ರಿಗೆ ಹೆದರ್ತಾರೆ? ಇವರ ಕಾವಂದ ಕಾರ್ ಬಿಡದಲ್ಲಿ ಯಾಕೆ ಬಿದ್ದು ಇವರು ಇವರ ಹೆಸರನ್ನು ಹಾಳು ಮಾಡ್ಕೊಳ್ತಾರೆ ಇವರು? ತಪ್ಪದು ಸರ್, ತಪ್ಪು. ಕಾನೂನು ಕಾನೂನು ಪ್ರಕಾರನೇ ಹೋಗ್ಬೇಕು. ಯಾಕೆ ಈ ರೀತಿ ಮಾಡ್ತಾರೆ? ಬೆಳ್ತಂಗಡಿ ಪೊಲೀಸ್ ಮೊನ್ನೊಂದು ನಮ್ಮ ರಾಧಿಕಾ ಮೇಡಮ್ ಕಂಪ್ಲೇಂಟ್ ಇತ್ತು, ಅಲ್ಲಿ ಹೋಗಿದೀವಿ ನಾವು. ಹೋಗಿ ನಮ್ಮ ಹತ್ರ ಮಾತಾಡ್ತಿರುವಾಗ ನೋಡಿ, ನಾನೀಗ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಮಾಡಿ ಕೊಡ್ತೇನೆ, ನಾನು ಕಂಪ್ಲೇಂಟ್ ಕೊಡ್ತೇನೆ. ನೀವು ನನ್ನ ಹತ್ರ ಕಾಲ್ ಅಲ್ಲಿ ಇರುವುದಾದ್ರೆ ನಾನೀಗ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ? ಅವ್ರು ಬಂದಿರ್ತಾರೆ ನಿಮ್ ಜೊತೆ ಮಾತಾಡ್ತಿರ್ತಾರೆ, ನೀವು ಅವರನ್ನ ಮಾತಾಡ್ತಿರ್ತೀರಿ. ನೀವು ಅವ್ರ ಹತ್ರ ಮಾತಾಡುವಾಗ ನೀವು ನಾನ್ ಕಂಪ್ಲೇಂಟ್ ಕೊಟ್ಟಿರಿ, ನೀವು ನನ್ಗೆ ಕಾಲ್ ಮಾಡಿ ಕಾಲ್ ಅಲ್ಲಿ ಇಡೋದು ಸರಿಯಾ ಸರ್? ಅದು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಅದು ಮಾಡಿದ್ದಾರೆ ಮೊನ್ನೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಫೋನ್ ಅಲ್ಲಿ ಫೋನ್ ಕಾಲ್ ಮಾಡಿ ಅವ್ರ ಲೈನ್ ಅಲ್ಲಿ ಇದ್ದಾರೆ. ಅವರು ಯಾರು ಅಲ್ಲಿ PC ಶುಭರಾಯಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಹತ್ರ ಲೈನ್ ಅಲ್ಲಿ ಇದ್ದಾರೆ ಇವರು. ನಮ್ಗೆ ಜೋರ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಎಂತ ಶುಭರಾಯಿ ಆಗಿರ್ಬೋದು? ಅಂದ್ರೆ ಬೆಳ್ತಂಗಡಿ ಸ್ಟೇಷನ್ ಅವ್ರ ಕೈಯಲ್ಲಿದೆಯಾ? ನಮ್ಗೆ ಬೈಯುವುದನ್ನ ಅವ್ರಿಗೆ ಕೇಳಿಸೋದಾದ್ರೆ ಇವರು ಪೊಲೀಸ್ನವರು, ಒಂದ ಅವರನ್ನ ಕರೆಸ್ಬೇಕು ಒಟ್ಟಿಗೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ಬೇಕು, ಯಾರು ಅಪರಾಧ ಇದ್ದಾರೆ ಅವ್ರನ್ನ ಕರೆಸ್ಬೇಕು ಒಟ್ಟಿಗೆ, ಮುಖ ಮುಖ ನಿಂತು ಮಾತಾಡಿಸ್ಬೇಕು. ಇದು ಬೆಳ್ತಂಗಡಿ ಸ್ಟೇಷನ್ ಹಾಗೆ ಮಾಡಿಲ್ಲ ಸರ್. ಅದೇ ಕೇಸ್ ಧರ್ಮಸ್ಥಳಕ್ಕೆ ಹೋಗಿದೀವಿ ನಾವು, ಅದೇ ಕೇಸ್. ಎಷ್ಟು ಒಳ್ಳೆ ಟ್ರೀಟ್ ಮಾಡಿದಾರೆ ನಮ್ಮನ್ನ, ಎಷ್ಟು ಒಳ್ಳೆ ಟ್ರೀಟ್ ಮಾಡಿದಾರೆ. ಅದು ಒಂದು ಸ್ಟೇಷನ್ ಒಂದು ಇದು ಮಾನವ್ಯತೆ ಅಂದ್ರೆ ಅದೊಂದು ಕಾನೂನಿಗೆ ಕೊಡುವ ಗೌರವ. ಈ ಬೆಳ್ತಂಗಡಿ ಸ್ಟೇಷನ್ ಉಂಟಲ್ಲ ಸರ್, ಇಲ್ಲ ಅದು ಈ ಬೆಳ್ತಂಗಡಿ ಸ್ಟೇಷನ್ ಅವರಿಂದಾಗಿ ಎಲ್ಲ ಪೊಲೀಸರಿಗೂ ಕೆಟ್ಟ ಹೆಸರು. ನಮ್ಗೆ ಇದಾಗತ್ತೆ, ಬೇಸರ ಆಗತ್ತೆ. ಎಷ್ಟೆಷ್ಟು ಒಳ್ಳೆ ಅಧಿಕಾರಿಗಳು ನಮ್ಮ, ನಾನೀಗ ಡ್ರಾಮಾ ಆರ್ಟಿಸ್ಟ್, ನಮ್ಮ ಡ್ರಾಮಾ ಆರ್ಟಿಸ್ಟ್, ನಮ್ಮ ಡ್ರಾಮಾದಲ್ಲಿ ಒಬ್ರು ಪೊಲೀಸ್ ಇದ್ದಾರೆ ನಮ್ಮೊಟ್ಟಿಗೆ ಆಕ್ಟ್ ಮಾಡೋರು, ಅವರನ್ನು ನೋಡಿ ನಾವು ಕಲಿಬೇಕು. ನಾನು ಎಂತ ಮಾಹಿತಿ ಇದ್ರು ನಾನು ಅವ್ರ ಹತ್ರನೇ ತಕೊಳ್ಳೋದು. ನಾನು ಹೀಗೆ ಹೀಗೆ ನಂಗೆ ಯಾರು ಪೋಸ್ಟ್ ಹಾಕಿದ್ರು ಸರ್, ಹೀಗೆ ಹೀಗೆ ಪೋಸ್ಟ್ ಹಾಕಿದ್ದಾರೆ, ಅವ್ರು ಹೇಳ್ತಾರೆ ನೀನ್ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಹೇಗಿದ್ದೆ ಅಂತ ನಮ್ಗೆ ಗೊತ್ತುಂಟು. ನಾವು ನಿನ್ನ ಮನೆ ನೋಡಿದವರು, ನೀನು ಹೇಗೆ ಏನಂತ ನಾವು ಕಣ್ಣಾರೆ ಕಂಡಿದವರು. ಅವ್ರು ಎಂತಾನೆ ಹಾಕ್ತಿರ್ಲಿ, ಸೌಜನ್ಯ ನ್ಯಾಯ ಸಿಗ್ಲಿ, ಆಮೇಲೆ ನೋಡುವ. ಬೇಕಾದ್ರೆ ನೀನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಬೇಡ. ನಾನು ಅವರ ಕಿವಿ ಮಾತನ್ನ ನಾನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ. ನಾನು ಇಲ್ಲದಿದ್ರೆ ನಾನು ಈಗ ಇಷ್ಟೊತ್ತು ಕಂಪ್ಲೇಂಟ್ ಮಾಡೋದು ಒಂದು 8 ಜನರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕಿತ್ತು, ಮಾಡಲ್ಲ. ನನ್ನ ಒಂದು ಟೈಮ್ ವೇಸ್ಟ್, ನಂದು ಕೆಲಸ. ನಂಗೆ ವ್ಯಾಪಾರ ಮಾಡಿದ್ರೆ ಮಾತ್ರ ನನ್ನ ಮಗನ ಸಾಕ್ಬೋದು ಇಲ್ಲಿ. ನಾನು ಈ ಸ್ಟೇಷನ್ ಹೋಗ್ತಿದ್ರೆ ಬರ್ತಿದ್ರೆ ನನ್ನ ಜೀವನ ಹೋಗ್ಲಿಕ್ಕಿಲ್ಲ. ನಂಗೆ ಯಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಲ್ಲ, ಕಂಪ್ಲೇಂಟ್ ಕೊಟ್ಟ ಅವ್ರು ಕೊಡಲ್ಲ. ನನ್ನ ಟೈಮ್ ವೇಸ್ಟ್. ಈಗ ಇದನ್ನು ಒಂದು ಒಳ್ಳೆದ್ರಲ್ಲಿ ಮುಗಿಸುವ ಸುಮ್ಮನೆ ಯಾಕೆ ಅದನ್ನು ಇದು ಮಾಡುದು? ಎಂತ ಒಳ್ಳೆದ್ರಲ್ಲಿ ಮುಗಿಸುವುದು? ಎಂತ ಉಂಟು, ಎಂತ ಉಂಟು? ಆ ಹೆಂಗ್ಸೆ ತಪ್ಪು ಮಾತಾಡಿದ್ದು. ನಾನು ಫೋನ್ ಮಾಡ್ಲಿಕ್ಕೆ ಸರ್, ನಾನು ಫೋನ್ ಮಾಡಿ ನಂಗೆ ನಂಬರ್ ಯಾರು ಕೊಟ್ಟಿಲ್ಲ, ಇಡೀ ಗ್ರೂಪ್ ಅಲ್ಲಿ ಇತ್ತು, ಇಡೀ ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ದಾರೆ. ಆ ಹೆಂಗಸು ಕೊಟ್ಟಾಗಿ ಈ ರೀತಿ ರವಿ ಅವರ ಮನೆ ಹತ್ರ 3 ಜನ ಗಂಡಸನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದ್ದಾಳೆ ಅವಳು. ಅವಳಿಗೆ ಫೋನ್ ಮಾಡಿ ಯಾಕೆ ಹೋಗಿದ್ದಂತ ನಾನ್ ಕೇಳಿದ್ದು ಇಷ್ಟೇ. ರವಿ ಅವರ ಮನೆ ಹತ್ರ ನಿಮ್ಗೆ ಎಂತ ಕೆಲಸ ಇತ್ತು? ಯಾಕೆ ಹೋಗಿದ್ರು? ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ನೀವು ಅಲ್ಲಿ ಯಾಕೆ ಹೋಗಿದ್ದು? ಅವಾಗ ಇವಳು, ನಾನು ಕೂಲ್ ಅಲ್ಲಿ ಮಾತಾಡ್, ನಾನು ಆದ್ರೂ ಹೇಳ್ತೇನೆ ನೋಡಿ, ನಾನು ಕೂಲ್ ಅಲ್ಲಿ ಮಾತಾಡ್ತಿದ್ದೀನಿ, ನೀವು ಕೂಲ್ ಅಲ್ಲಿ ಮಾತಾಡಿ. ಯಾಕೆ ರೇಗ್ತೀರಿ ನೀವು? ಯಾಕೆ ರ್ಯಾಶ್ ಆಗ್ತೀರಿ? ಇವ್ರು ನನ್ನ ಮಾತಾಡ್ಲಿಕ್ಕೆ ನೀವಿಲ್ಲ. ಒಟ್ಟ 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 ಬ್ಯಾವರ್ಷಿ ಹಾಗೆ ಹೀಗೆ ಎಂತೆಂತ ಶಬ್ದ ಬರ್ತುಂಟು ಈ ಹೆಂಗ್ಸಿನ ಬಾಯಲ್ಲಿ. ಅದಕ್ಕೆ ನಾನು ಹೇಳಿದೆ, ನೀನು ಈ ರೀತಿ ಮಾತಾಡ್ಬೇಡ. ನಾನು ಮತ್ತೆ ನಂಗೆ ಕೋಪ ಬಂತು, ಮತ್ತೆ ತಡೆಯಕ್ಕಾಗಿಲ್ಲ. ನೀನು ಈ ರೀತಿ ಮಾತಾಡ್ಬೇಡ. ನಿನ್ನ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಪಾಪಿಗಳಿಗೆ ಅತ್ಯಾಚಾರಿಗಳಿಗೆ ತಗೊಂಡೋಗಿ ಕೊಡು, ಅವಾಗ ನಿಂಗೆ ಬುದ್ಧಿ ಬರತ್ತಂತ ಒಂದು ಮಾತು ಅಂತ ಸ್ಪಷ್ಟ ಹೇಳಿದೆ ನಾನು. ನಿಂಗೆ ಬುದ್ಧಿ ಬರ್ಬೇಕಾದ್ರೆ ಆಗ ಮಾತ್ರ ಬುದ್ಧಿ ಬರೋದು. ನಿನ್ನ ಮನೆ ಹೆಣ್ಮಕ್ಳಿಗೆ ಈ ರೀತಿ ಆಗ್ಬೇಕು, ಇಲ್ಲದಿದ್ರೆ ನಿಮ್ಮಂತವ್ರಿಗೆ ಬುದ್ಧಿ ಬರುದಿಲ್ಲ. ನಾನು ನ್ಯಾಯ ತಪ್ಪಿ ಇಲ್ಲಿ ಮಾತಾಡಿಲ್ಲ, ಅವಳೇ ಮಾತಾಡ್ಕೊಂಡು ಹೋಗಿದ್ದು ಬಾಯಿಗೆ ಬಂದಾಗ. ಒದ್ರಿ ಒದ್ರಿ.
ಈಗ ಅದು ಒಂದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ಕ್ಲಿಯರ್ ಮಾಡುವ. ಈಗ ನೀವು ಮಾತಾಡ್ಕೊಂಡು ಬನ್ನಿ ಇವತ್ತಿಲ್ಲ ನಾಳೆ. ಅವರು ಸಂತೋಷ್ ಶೆಟ್ಟಿ ಇದಾರಲ್ಲ, ಯಾರ ಗೊತ್ತಿಲ್ಲ ಸಂತೋಷ್ ಶೆಟ್ಟಿ. ಸಂತೋಷ್ ಶೆಟ್ಟಿ ರವೀಂದ್ರ ಅಲ್ವಾ? ರವಿಯಣ್ಣ ಗೊತ್ತು, ಆದ್ರೆ ಅವ್ರದ್ದು ನಂಬರ್ ಇಲ್ಲ. ರವಿಯಣ್ಣ ಅಂದ್ರೆ ಯಾವಾಗ ಶೈಲಜಕ್ಕ ಅಲ್ಲಿ ಹಾಸ್ಪಿಟಲ್ ಹೋಗುವಾಗ ಶೈಲಜಕ್ಕನಿಗೆ ಕಾಲ್ ಮಾಡಿ ಅವ್ರ ಹತ್ರ ನಾನು ಮಾತಾಡಿದ್ರು ರವಿಯಣ್ಣನ ಹತ್ರ. ಅವ್ರು ಯಾರು ಏನಂತ ನಂಗೆ ಗೊತ್ತಿಲ್ಲ. ಅವರಲ್ಲೇ ಇರ್ಬೇಕು ಸಂತೋಷ್ ಶೆಟ್ಟಿ ಅಲ್ಲಿ. ಸಂತೋಷ್ ಶೆಟ್ಟಿ ಸಹ ಅವ್ರದ್ದು ಫೋನ್ ನಂಬರ್ ಇಟ್ಕೊಂಡು ರವೀಂದ್ರ ಮಾತಾಡಿದ್ದಾರೆ. ಈಗ ಅವರು ಸಂತೋಷ್ ಶೆಟ್ಟಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂದ್ರೆ ನಾವು ಮಾತಾಡಿಕೊಂಡು ಬರ್ತೇವೆ, ಇವತ್ತು ಕಷ್ಟ ನಾಳೆ ಬರ್ತೇವೆ ಅಂತ ಹೇಳ್ತಾರೆ. ಬಂದ್ರೆ ಅದು ನೀವು ಬಂದೊಂದು ಅದು ಸರಿ ಮಾಡಿ ಬಿಡುವಂತೆ. ಆಚೆ ಯಾವ ಸ್ಟೇಷನ್? ಕೊಣಜೆ. ಕೊಣಜೆ 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 ಮಂಗ್ಳೂರ ಮಂಗ್ಳೂರು ಕೊಣಜೆ ಸ್ಟೇಷನ್. ಮೊನ್ನೆ ನಾವು ಇಲ್ಲಿ ಬಂದಿದ್ದೆ ಇಲ್ಲಿ ಸೈಬರ್ ಕ್ರೈಮ್ ಅಲ್ಲಿ. ಏನ್ ಸರ್? ಅನಿತಾ ಕಾಸಗೋಡು ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರಂತ ಮೋಸ್ಟ್ಲಿ. ಹೌದಾ? ಅವ್ರು ಸಹ ಫೋನ್ ಮಾಡಿ ಮಾತಾಡಿದಾರಂತ ಅವರಿಗೆ. ಹಾಗೆ ನೋಡಿ ನೋಡಿ ಅವರಿಗೆ ಸಹ ಒಂದು ಕಾಂಟ್ಯಾಕ್ಟ್ ಆಗಿ ಆಯ್ತಾ? ಯಾರಿಗೆ? ಅನಿತಾ ಅವರಿಗೆ. ಅವ್ರದ್ದು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಈಗ ಎಲ್ಲಿಂದ ತೆಗೆದು? ನಾನು ಗ್ರೂಪ್ ಅಲ್ಲಿ ಹುಡುಕ್ಬೇಕಾಗ್ತದೆ. ನಾನೀಗ ಮಾತಾಡ್ತೇನೆ ಅವರಿಗೆ. ಸರಿ ಸರಿ ಆಯ್ತಾ? ಆಯ್ತಾಯ್ತು ಆಯ್ತು. ಮಾಡಿಕೊಂಡು ಒಂದು ಮಾಡಿ ಒಟ್ಟಿಗೆ ಬನ್ನಿ, ಸರಿ ಮಾಡುವ. ಎಷ್ಟೇ ಬರ್ಲಿಕ್ಕೆ ಇಲ್ಲ. ಇವತ್ತು ಫೋನ್ ಅಲ್ಲಿ ಮಾತಾಡಿದ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಚಿತ್ರ ನಮ್ಗೆ. ಅಲ್ಲ ಅವ್ರು ಹೇಳಿದಕ್ಕೆ ಅವ್ರು ಎಫ್ಐಆರ್ ಮಾಡುವಾಗ ಎಫ್ಐಆರ್ ಮಾಡ್ಲಿಲ್ಲ. ಎಸ್ಐ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನಿಜಾಂಶ ಎಲ್ಲ ತಿಳಿಯದೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಕ್ಷಿ ಎಲ್ಲ ಉಂಟು ಅವ್ರಿಗೆ ಕೂಡ ಮಾಡುದಾದ್ರೆ ಇದು. ಆದ್ರೆ ಈ ಸೌಜನ್ಯ ಇದ್ರಲ್ಲಿ ಇದು ಲೆಕ್ಕನೇ ಇಲ್ಲ. ಒಂದು ಫೋನ್ ಅಲ್ಲಿ ಮಾತಾಡೋದು ಅದೊಂದು ಲೆಕ್ಕನೇ ಇಲ್ಲ. ಆದ್ರೆ ಫೋನ್ ಅಲ್ಲಿ ಮಾತಾಡಿದ್ರೆ ಒಂದು 20-25 ಕಾಲ್ ರೆಕಾರ್ಡ್ ನನ್ನ ಹತ್ರ ಇದೆ. ಎಂತ ಶಬ್ದ ಉಂಟು ಅದ್ರಲ್ಲಿ ಅಂತ. ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗಲ್ಲ. ನಮ್ಗೆ ಆ ಸೌಜನ್ಯನ ತಾಯಿ ಎಂತೆಂತ ಅವಮಾನ ಕೇಳಿದವರು, ಎಂತೆಂತ ಶಬ್ದ ಕೇಳ್ತಾರೆ. ಆ ತಾಯಿ ಅನುಭವಿಸಿದ ನೋವಿನ ಮುಂದೆ ನಮ್ಮ ನೋವು ಯಾವ ಲೆಕ್ಕನಿಲ್ಲ. ನಮ್ಗೆ ಅವಮಾನ ಕೂಡ ಲೆಕ್ಕನಿಲ್ಲ. ನಮ್ಗೆ ಎಷ್ಟು ಅವಮಾನ ಮಾಡ್ಲಿ, ಎಷ್ಟು ತೇಜೋವಧೆ ಮಾಡ್ಲಿ, ಎಂತ ಹೇಳಿ ಗಂಡ ಬಿಟ್ಟವ್ರಂತ ಹೇಳಿ, ಎಂತ ನೀವು ಹೇಳಿ, ನಮ್ಗೆ ಅದು ಲೆಕ್ಕನಿಲ್ಲ. ಒಂದು ಕಿವಿಯಲ್ಲಿ ಕೇಳುದು, ಒಂದು ಕಿವಿಯಲ್ಲಿ ಬಿಡುದು ಅಷ್ಟೇ. ಎಂತೆಂತ ಕಮೆಂಟ್ ಹಾಕ್ತಾರೆ, ಎಂತೆಂತ ಕಮೆಂಟ್. ನಾನು ಒಂದಕ್ಕೂ ಕಮೆಂಟ್ ಮಾಡಕ್ ಹೋಗಲ್ಲ. ಅದನ್ನ ನೋಡುವವರು ಬೇರೆ ಒಬ್ರು ಇರ್ತಾರಲ್ಲ, ಅದಕ್ಕೆ ಅವ್ರ ಮೇಲೆ ಹಾಕಿ ಬಿಡುದು ನಾವು ಅಷ್ಟೇ. ನಮ್ ಮೇಲೆ ಎಷ್ಟು ಕಂಪ್ಲೇಂಟ್ ಬರ್ಲಿ. ಆಯ್ತು, ಈಗ ಹಾಗೆ ಮಾಡಿ ಆಯ್ತಾ? ಎಲ್ಲ ಒಟ್ಟಿಗೆ ಬನ್ನಿ. ಆಯ್ತು ಆಯ್ತು. ಸರಿ ಸರಿ.